ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ಸೀಟ್ ಮೆಟಲ್ ಪ್ರೋಸಸ್ಗೆ ಸಂಬಂಧಪಟ್ಟ ಅನೇಕ ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ. ಸೀಟ್ ಮೆಟಲ್ ಪ್ರೋಸಸ್ ನ ಕಂಟಿನ್ಯೂಯೇಷನ್ಸ್ ಆಗಿ ಟುಡೇ ವಿ ವಿಲ್ ಡಿಸ್ಕಸ್ ಸೀಟ್ ಮೆಟಲ್ ಸಿಮ್ಸ್ ಅಂಡ್ ಟೈಪ್ಸ್ ಆಫ್ ಸೀಟ್. ನೋಡಿ, ಈಗ ಈ ಒಂದು ಸ್ಲೈಡ್ಸ್ನಲ್ಲಿ ಎಲ್ಲ ನೋಡ್ತಾ ಇದ್ದೀರಿ ಸೀಟ್ ಮೆಟಲ್ ಅನ್ನ. ಸಿಮ್ ಅಂದರೆ ಏನು? ಸಿಮ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಜಾಯಿಂಟ್ ಅಂತ ನಾವು ಕರಿತೀವಿ. ಈ ಸಿಮ್ ಅಥವಾ ಜಾಯಿಂಟ್ ಅಂತ ನಾವೇನು ಕರಿತೀವಿ, ಯಾವ್ಯಾವ ಥರದ ಸಿಮ್ ಇದೆ ಅನ್ನೋದನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಾಲ್ ಬಿ ಏಬಲ್ ಟು ಸ್ಟೇಟ್ ವಾಟ್ ಈಸ್ ಸಿಮ್. ಸಿಮ್ ಅಂದರೆ ಏನು? ಸ್ಟೇಟ್ ದ ಟೈಪ್ಸ್ ಆಫ್ ಸಿಮ್ಸ್. ಸಿಮ್ಸ್ನ ಬಗೆಗಳು ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನಾವು ಸೀಟ್ ಮೆಟಲ್ ಸಿಮ್ಸ್, ಸೀಟ್ ಮೆಟಲ್ನಲ್ಲಿ ಯಾವುದೇ ಒಂದು ವರ್ಕನ್ನು ಮಾಡಬೇಕಾದ್ರೆ ಅಲ್ಲಿ ನಾವು ಜಾಯಿನಿಂಗನ್ನು, ಪ್ಯಾದನಿಂಗನ್ನು ಮಾಡಬೇಕಾಗುತ್ತೆ. ಈ ಪ್ಯಾದನಿಂಗ್ ಅನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ, ಜಾಯಿನಿಂಗ್ ಅನ್ನ, ಸೀಟ್ ಟು ಸೀಟ್ ಜಾಯಿನ್ ಅನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ಸಿಮ್ ಅಂತಕ್ಕಂತ ಒಂದು ಪದವನ್ನು ನಾವು ಬಳಸ್ತೀವಿ. ಇನ್ ಸೀಟ್ ಮೆಟಲ್ ಕನ್ಸ್ಟ್ರಕ್ಷನ್ ಮೆಕಾನಿಕಲ್ ಸಿಮ್ಸ್ ಆರ್ ಎಂಪ್ಲಾಯ್ಡ್ ವೆನ್ ಜಾಯಿನಿಂಗ್ ಲೈಟ್ ಅಂಡ್ ಮೀಡಿಯಂ ಗೇಜ್ ಮೆಟಲ್ ಸೀಟ್ಸ್. ಇಲ್ಲಿ ಸೀಟ್ ಮೆಟಲ್ ಫ್ಯಾಬ್ರಿಕೇಶನ್ಸ್ ವರ್ಕ್ನಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಲೈಟ್ ಮತ್ತು ಮೀಡಿಯಂ ಗೇಜ್ ಸೀಟ್ ಅಂತ ನಾವು ಕರಿತೀವಿ. ಇವುಗಳನ್ನು ಇಟ್ಕೊಂಡು ಯಾವುದಾದ್ರೂ ಆರ್ಟಿಕಲ್ಸ್ ಲೈಕ್ ಫ್ಯಾಬ್ರಿಕೇಟಿಂಗ್ ಸೀಟ್ ಮೆಟಲ್ ಆರ್ಟಿಕಲ್ಸ್, ದ ಸೀಟ್ ಮೆಟಲ್ ವರ್ಕರ್ಸ್ ಶುಡ್ ಏಬಲ್ ಟು ಸೆಲೆಕ್ಟ್ ದ ಟೈಪ್ ಆಫ್ ಸೀಮ್ ದಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ದ ಸ್ಪೆಸಿಫಿಕ್ ಜಾಬ್. ಯಾವ ಸಿಮ್ಮು ಯಾವ ಟೈಪ್ ಆಫ್ ಜಾಬ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬ ಟಿಮ್ಸ್ಮಿತ್ ಸೀಟ್ ಮೆಟಲ್ ವರ್ಕ್ ಮಾಡುವಾಗ ಪರಿಗಣನೆಗೆ ಏನ್ ಮಾಡಬೇಕಾಗುತ್ತೆ? ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಸೊ ವಾಟ್ ಇಸ್ ಕಾಲ್ಡ್ ಸಿಮ್? ಸಿಮ್ ಅಂದ್ರೆ ಸಿಮ್ ಇಸ್ ನಥಿಂಗ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ಸಿಮ್ ಇಸ್ ಎ ಜಾಯಿಂಟ್ ಮೇಡ್ ಬೈ ದ ಪ್ಯಾದನಿಂಗ್ ಆಫ್ ಟೂ ಎಡ್ಜಸ್ ಆಫ್ ಟೂ ಪೀಸಸ್ ಆಫ್ ಮೆಟಲ್ ಟುಗೆದರ್. ಸಿಮ್ ಅಂದ್ರೆ ಇಸ್ ನಥಿಂಗ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ವಾಟ್ ಇಸ್ ಕಾಲ್ಡ್ ಜಾಯಿಂಟ್? ದಟ್ ಮೀನ್ಸ್ ಪ್ಯಾದನಿಂಗ್ ಆಫ್ ಟೂ ಎಡ್ಜಸ್ ಆಫ್ ಟೂ ಪೀಸಸ್ ಆಫ್ ಮೆಟಲ್ ಸೀಟ್ ಟುಗೆದರ್ ಇಸ್ ಕಾಲ್ಡ್ ಆ ಸಿಮ್ ಆಫ್ ಜಾಯಿಂಟ್ ಅಂತ ನಾವು ಇಲ್ಲಿ ಸೀಟ್ ಮೆಟಲ್ ಪರಿಭಾಷೆಯಲ್ಲಿ ನಾವು ಕರಿತೀವಿ. ಸೀಟ್ ಮೆಟಲ್ ಜಾಯಿಂಟ್ಸ್ ಅಥವಾ ಸೀಟ್ ಮೆಟಲ್ ಸಿಮ್ಸ್ ಏನಿದೆ ಅದರ ಬಗೆಗಳನ್ನು ನೋಡೋದಾದ್ರೆ, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಸಿಮ್ಸ್ ಇನ್ ಸೀಟ್ ಮೆಟಲ್ ಪ್ರೋಸೆಸ್? ಗ್ರೂಡ್ ಸಿಮ್, ಪಿಟ್ಸ್ಬರ್ಗ್ ಸಿಮ್, ಡೌಟೈಲ್ ಸಿಮ್, ಸಿಂಗಲ್ ಸಿಮ್, ಡಬಲ್ ಸಿಮ್, ಡಬಲ್ ಗ್ರೂಡ್ ಸಿಮ್, ಬಟ್ ಸಿಮ್, ಲ್ಯಾಪ್ ಸಿಮ್, ಸ್ಲಿಪ್ ಜಾಯಿಂಟ್ ಸಿಮ್, ಲೈಕ್ ದಟ್. ನಾವು ಸೀಟ್ ಮೆಟಲ್ ನಲ್ಲಿ ಯಾವುದೇ ಒಂದು ಆರ್ಟಿಕಲ್ ಅನ್ನು ಮಾಡಬೇಕಾದ್ರೆ, ಫ್ಯಾಬ್ರಿಕೇಟ್ ಅನ್ನು ಮಾಡಬೇಕಾದ್ರೆ ಸೀಟ್ ಮೆಟಲ್ ವರ್ಕರ್ ಈ ಟೈಪ್ಸ್ ಆಫ್ ಜಾಯಿಂಟ್ಸ್ ನಲ್ಲಿ ಯಾವ ಜಾಯಿಂಟ್ ಆತನಿಗೆ ಸೂಟ್ ಆಗುತ್ತೆ ಅಥವಾ ಆ ವರ್ಕ್ಗೆ ಯಾವ ಜಾಯಿಂಟ್ ಸೂಟ್ ಆಗುತ್ತೋ ಆ ಜಾಯಿಂಟ್ಸ್ ಅನ್ನು, ದಟ್ ಮೀನ್ಸ್ ಸಿಮ್ ಅಂತ ಕರಿತೀವಿ. ಆ ಸಿಮ್ ಅನ್ನ ಏನ್ ಮಾಡಬೇಕಾಗುತ್ತೆ? ಬಳಕೆಯನ್ನು ಮಾಡಬೇಕಾಗುತ್ತೆ ಆತ ಕೆಲಸವನ್ನ ಮಾಡಬೇಕಾದ್ರೆ. ನಾವು ಲೆಟ್ ಅಸ್ ಕಮ್ ಟು ದಿ ವಾಟ್ ಆರ್ ಆಲ್ ದ ಸಿಮ್ ಟೈಪ್ಸ್ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲನೇದು ಗ್ರೂಡ್ ಸಿಮ್ ಅಂತ ನಾವು ಕರಿತೀವಿ. ನೋಡಿ, ನಿಮ್ಗೆ ಈ ಒಂದು ಚಿತ್ರದಲ್ಲಿ ಗ್ರೂಡ್ ಸಿಮ್ ಇರ್ತಕ್ಕಂತ ಇಲ್ಲಿ ಒಂದು ಪನಲ್ ಇದೆ. ಆ ಪನಲ್ ನಲ್ಲಿ ಒಂದು ಗ್ರೂಡ್ ಸಿಮ್ ಅನ್ನ ಮಾಡಿದ್ದಾರೆ. ಗ್ರೂಡ್ ಸಿಮ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಜಾಯಿನಿಂಗ್ ಸೀಟ್ ಮೆಟಲ್ ಲೈಕ್ ದಟ್. ನೋಡಿ, ಇಲ್ಲಿ ಈ ರೀತಿ ಎರಡು ಸೀಟ್ ಅನ್ನ ಹೀಗೆ ಹಾಕ್ತಕ್ಕಂಥದ್ದು. ಗ್ರೂಡ್ ಸಿಮ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ ಜಾಯಿನಿಂಗ್ ಸೀಟ್ ಮೆಟಲ್. ಸಾಮಾನ್ಯವಾಗಿ ಸೀಟ್ ಮೆಟಲ್ ಜಾಯಿನಿಂಗ್ ಪ್ರೋಸೆಸ್ ಎರಡು ಪೀಸ್ ಆಫ್ ಸೀಟ್ ಮೆಟಲ್ ಅನ್ನು ಜಾಯಿನ್ ಮಾಡಲಿಕ್ಕೆ ನಾವು ಗ್ರೂಡ್ ಸಿಮ್ ಅಂತ ನಾವು ಬಳಸ್ತೀವಿ.
This grooved seam used to join two straight or curved pieces of light edge. ಎರಡು ಸ್ಟ್ರೈಟ್ ಸೀಟ್ ಮೆಟಲ್ ಇರಬಹುದು ಅಥವಾ ಕರ್ಡ್ ಪೀಸ್ ಇರಬಹುದು. ಈಗ ಉದಾಹರಣೆಗೆ ಇಲ್ಲಿ ಕರ್ಡ್ ಪೀಸ್ ಇದೆ ಈ ಒಂದು ಸೀಟ್ ನಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ. ಸೊ ಬಟ್ ಇಟ್ ಇಸ್ ಎ ಲೈಟ್ ಗೇಜ್ ಅಂದರೆ ತೆಳುವಾದ ಥಿಕ್ನೆಸ್ ಕಡಿಮೆ ಆಗಿರತಕ್ಕಂಥ ಸೀಟ್ ಅನ್ನ ನಾವಿಲ್ಲಿ ಬಳಸ್ತೀವಿ. ದೀಸ್ ಸಿಮ್ ಕನ್ಸಿಸ್ಟ್ ಆಫ್ ಟೂ ಫೋಲ್ಡೆಡ್ ಎಡ್ಸ್ ಕಾಲ್ಡ್ ಬ್ಲಾಕ್ಸ್ ಅಂದ್ರೆ ಎರಡು ಫೋಲ್ಡೆಡ್ ಎಡ್ಜಸ್ ಅನ್ನ ನಾವಿಲ್ಲಿ ಬಳಸ್ತೀವಿ. ನೋಡಿ ಇಲ್ಲಿ ಫಸ್ಟ್ ಫೋಲ್ಡ್ ಒಂದು ಫೋಲ್ಡ್ ಮಾಡಿದರೆ ಎ ಚಿತ್ರದಲ್ಲಿ ನೋಡಿ, ಬಿ ಚಿತ್ರದಲ್ಲಿ ಏನ್ ಮಾಡಿದರೆ ಇನ್ನೊಂದು ಫೋಲ್ಡ್ ಮಾಡಿದರೆ ಇವೆರಡೂ ಒಂದಕ್ಕೊಂದು ಹೀಗೆ ಏನ್ ಮಾಡಿದರೆ ಲಾಕ್ ಅನ್ನ ಮಾಡಿದರೆ. ಬಿ ಚಿತ್ರದಲ್ಲಿ ನೀವು ನಿಮಗೆ ಕಾಣಿಸ್ತಾ ಇದೆ ದಟ್ ಈಸ್ ದ ವಿಡ್ತ್ ಆಫ್ ಫೋಲ್ಡ್ ಅಂತ ನಾವು ಕರಿತೀವಿ. ಸೊ ಸಿ ದಟ್ ಈಸ್ ದಿ ನೆಕ್ಸ್ಟ್ ಸ್ಟೆಪ್ ಲಾಕಿಂಗ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಜಸ್ಟ್ ಈಗ ಒಂದು ಫೋಲ್ಡ್ ಮಾಡುದು, ಈಗ ಒಂದು ಫೋಲ್ಡ್ ಮಾಡುದು, ಎರಡನ್ನು ಏನ್ ಮಾಡಿದ್ರು ಹೀಗೆ ಜಾಯಿನ್ ಮಾಡುದು, ನಂತರ ಅದನ್ನ ಏನ್ ಮಾಡಿದ್ರು ಲಾಕಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಈ ಸಿ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ಸ್ಟೆಪ್ಸ್ ಇನ್ ಫಾರ್ಮಿಂಗ್ ಎ ಗ್ರೂಟ್ ಸೇಮ್ ಅಂದ್ರೆ ದ ಎಡ್ಜಸ್ ಆರ್ ಉಕ್ಕುಡ್ ಟುಗೆದರ್ ಅಂಡ್ ಲಾಕ್ಡ್ ವಿತ್ ಎ ಹ್ಯಾಂಡ್ ಗ್ರೂವರ್ ಆರ್ ಎ ಗ್ರೂವಿಂಗ್ ಮಷಿನ್. ನಿಮ್ಗೆ ಹಿಂದೆ ನಾನು ಗ್ರೂವರ್ ಅಂತ ಹೇಳಿದ್ದೀನಿ, ಆ ಗ್ರೂವರ್ ಅನ್ನ ಬಳಸ್ಕೊಂಡು ಅಥವಾ ಗ್ರೂವಿಂಗ್ ಮಷಿನ್ಸ್ ಅನ್ನ ಬಳಸ್ಕೊಂಡು ಈ ಗ್ರೂವ್ ಅನ್ನ ಈ ಹುಕ್ಕನ್ನ ಏನ್ ಮಾಡ್ತಾರೆ ಲಾಕಿಂಗ್ ಅನ್ನ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಗ್ರೂಟ್ ಸಿಮ್ ಅಂತ ನಾವು ಕರಿತೀವಿ. ಎರಡನೇ ಒಂದು ಬಗೆಯ ಸಿಮ್ ಪಿಟ್ಸ್ ಬರ್ಗ್ ಸಿಮ್ ಅಂತ ನಾವು ಕರಿತೀವಿ. ದಿಸ್ ಸಿಮ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹ್ಯಾಮರ್ ಲಾಕ್ ಅಥವಾ ಓಬೋ ಲಾಕ್ ಅಂತ ಕರಿತೀವಿ. ಈ ಒಂದು ಸಿಮ್ಗೆ ಹ್ಯಾಮರ್ ಲಾಕ್ ಅಥವಾ ಓಬೋ ಲಾಕ್ ಅಂತ ಕರಿತೀವಿ. ದಿಸ್ ಸಿಮ್ ಇಸ್ ಯೂಸ್ಡ್ ಆಸ್ ಲಾಂಗಿಟ್ಯೂಡಿನಲ್ ಕಾರ್ನರ್ ಸಿಮ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಪೈಪ್ಸ್ ಸಚ್ ಆಸ್ ಡಕ್ಟ್ ವರ್ಕ್. ಈ ಒಂದು ಪಿಟ್ಸ್ಬರ್ಗ್ ಸಿಮ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂತ ಅಂದ್ರೆ ಸಾಮಾನ್ಯವಾಗಿ ಲಾಂಗಿಟ್ಯೂಡಿನಲ್ ಕಾರ್ನರ್ ನಲ್ಲಿ ಜಾಯಿನಿಂಗ್ ಅನ್ನ ಮಾಡ್ಲಿಕ್ಕೆ ಸೀಟ್ ಅನ್ನ ಜಾಯಿನಿಂಗ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಲೈಕ್ ದಟ್ ಬೇರೆ ಬೇರೆ ತರದ ಪೈಪ್ಸ್ ಮತ್ತೆ ಡಕ್ಟ್ ಅನ್ನ ಮಾಡ್ತೀವಲ್ಲ ಪೈಪ್ ಡಕ್ಟ್ ಅಂದ್ರೆ ಈ ರೀತಿ ಈ ಚಿಮ್ನಿ ಪೈಪು ಹೊಗೆ ಪೈಪು ವೇಸ್ಟ್ ವೆಂಟ್ ಇವುಗಳನ್ನು ಮಾಡ್ತಕ್ಕಂತ ಡಕ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಈ ಒಂದು ಪಿಟ್ಸ್ ಬರ್ಗ್ ಸಿಮ್ ಅನ್ನ ನಾವು ಬಳಸ್ತೀವಿ. ದ ಸಿಂಗಲ್ ಲಾಕ್ ಈಸ್ ಪ್ಲೇಸ್ಡ್ ಇನ್ ಎ ಪಾಕೆಟ್ ಲಾಕ್ ಅಂಡ್ ದೆನ್ ದ ಪ್ಲಾನ್ ಇಸ್ ಹ್ಯಾಮರ್ಡ್ ಓವರ್ ಸ್ಟೆಪ್ ಬೈ ಸ್ಟೆಪ್. ನೋಡಿ ಇಲ್ಲಿ ಸ್ಟೆಪ್ಸ್ ಇಸ್ ಫಾರ್ಮಿಂಗ್ ದ ಪಿಟ್ಸ್ ಬರ್ಗ್ ಸಿಮ್. ಯಾವ ರೀತಿ ಇದೆ ನೋಡಿ, ಫಸ್ಟ್ ಒಂದು ಎ ಚಿತ್ರದಲ್ಲಿ ಫಸ್ಟ್ ಸಿಂಗಲ್ ಒಂದು ಲಾಂಗಿಟ್ಯೂಡಿನಲ್ ಕಾರ್ನರ್ ಮಾಡಿದ್ದಾರೆ, ನಂತರ ಬಿ ಚಿತ್ರಕ್ಕೆ ಬನ್ನಿ ಇಲ್ಲಿ ಪಾಕೆಟ್ ಅನ್ನ ಮಾಡಿದ್ದಾರೆ. ಸಿಂಗಲ್ ಲಾಕ್ ಈಸ್ ಪ್ಲೇಸ್ಡ್ ಇನ್ ಎ ಪಾಕೆಟ್ ಲಾಕ್, ಈಗೇನ್ ಮಾಡೋರು ಅದನ್ನ ಪಾಕೆಟ್ ಲಾಕ್ ನಲ್ಲಿ ಪ್ಲೇಸ್ ಮಾಡಿದ್ರು. ನಂತರ ದೆನ್ ಫ್ಲೇಂಜ್ ಇಸ್ ಹ್ಯಾಮರ್ಡ್ ಓವರ್, ಇಲ್ಲಿ ಫ್ಲೇಂಜ್ ಅನ್ನ ಹ್ಯಾಮರಿಂಗ್ ಮಾಡಿದ್ರು. ದೆನ್ ಫ್ಲೇಂಜ್ ಕ್ಯಾನ್ ಬಿ ಫ್ಲಾಟ್ ಅಂಡ್ ಫ್ಲೇಂಜ್ ಅನ್ನ ಏನ್ ಮಾಡಿದ್ರು ಫ್ಲಾಟ್ ಪೊಸಿಷನ್ಸ್ಗೆ ತಂದ್ರು. ಇದನ್ನ ನಾವು ಸಾಮಾನ್ಯವಾಗಿ ಈ ಪೈಪ್ ವೆರೈಟಿ ಆಫ್ ಪೈಪ್ಸ್ ಡಕ್ಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಲಾಕ್ ಅನ್ನ ನಾವು ಏನ್ ಮಾಡ್ತೀವಿ ಬಳಸ್ತೀವಿ. ಈ ಒಂದು ಲಾಕ್ ಅನ್ನ ನಾವು ಮಾಡ್ತೀವಿ. ಪಿಟ್ಸ್ಬರ್ಗ್ ಸಿಮ್ ಜಾಯಿಂಟ್ ಸಿಮ್ ಮೀನ್ಸ್ ಜಾಯಿಂಟ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಪಿಟ್ಸ್ಬರ್ಗ್ ಸಿಮ್ ಕ್ಯಾನ್ ಬಿ ಫೌಂಡ್ ಆನ್ ಕರ್ವ್ಸ್ ಆಲ್ಸೋ. ಈ ಪಿಟ್ಸ್ಬರ್ಗ್ ಸಿಮ್ ಏನಿದೆ ಜಾಯಿಂಟ್ ಏನಿದೆ ಇದನ್ನ ಕರುಡಲ್ಲೂ ಕೂಡ ನಾವು ಕರು ಎಲ್ಲಿದೆ ಅಲ್ಲಿ ಕೂಡ ನಾವು ಮಾಡ್ತೀವಿ. ಅಂದ್ರೆ ದ ಅಡ್ವಾಂಟೇಜಸ್ ಆಫ್ ದ ಪಿಟ್ಸ್ ಬರ್ಗ್ ಸಿಮ್ ಈಸ್ ದಟ್ ದ ಸಿಂಗಲ್ ಲಾಕ್ ಕ್ಯಾನ್ ಬಿ ಟರ್ನ್ಡ್ ಆನ್ ಎ ಕರ್ವ್ ಅಂಡ್ ದ ಪಾಕೆಟ್ ಲಾಕ್ ಕ್ಯಾನ್ ಬಿ ಫೌಂಡ್ ಆನ್ ಎ ಫ್ಲಾಟ್ ಸೀಟ್ ಅಂಡ್ ರೋಲ್ ಟು ಫಿಟ್ ದ ಕರ್ವ್ಸ್. ನೋಡಿ ಸಿಂಗಲ್ ಲಾಕ್ ಕ್ಯಾನ್ ಬಿ ಟರ್ನ್ಡ್ ಆನ್ ಎ ಕರ್ವ್. ನೋಡಿ ಇದರಲ್ಲಿ ಸಿಂಗಲ್ ಲಾಕ್ ಇದೆ ಈ ಕರ್ವ್ ನಲ್ಲಿ, ಮತ್ತೆ ಪಾಕೆಟ್ ಲಾಕ್ ಇಲ್ಲಿ ಪಾಕೆಟ್ ಲಾಕ್ ಅನ್ನ ಕೊಟ್ಟಿದ್ದಾನೆ. ದಿಸ್ ಇಸ್ ಪಾಕೆಟ್ ಲಾಕ್ ಕ್ಯಾನ್ ಬಿ ಫಾರ್ಮ್ಡ್ ಅನ್ ಫ್ಲಾಟ್ ಸೀಟ್, ಅದನ್ನ ಫ್ಲಾಟ್ ಸೀಟ್ ಅಲ್ಲಿ ಮಾಡ್ತಾರೆ. ನಂತರ ಅಂಡ್ ರೋಲ್ಡ್ ಎರಡನ್ನು ಏನ್ ಮಾಡ್ತಾರೆ ಫಿಟ್ ದ ಕರ್ವ್. ಎರಡನ್ನು ಏನ್ ಮಾಡ್ತಾರೆ ನೋಡಿ, ಇಲ್ಲಿ ನೋಡಿ ಇಲ್ಲಿ ಪಾಕೆಟ್ ಲಾಕ್ ಇದೆ, ಇಲ್ಲಿ ಸಿಂಗಲ್ ಲಾಕ್ ಇದೆ ಎರಡನ್ನು. ನಂತರ ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಏನ್ ಮಾಡಿದ್ದಾರೆ ಲಾಕ್ ಫಿಟ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ದಟ್ಸ್ ವಾಟ್ ಇಸ್ ಕಾಲ್ಡ್ ದಟ್ ಫಿಟ್ ಬರ್ಗ್ ಸಿಮ್ ಅಂತ ನಾವು ಕರಿತೀವಿ. ಈ ಪ್ರೋಲ್ ಫಾರ್ಮಿಂಗ್ ಮೆಷಿನ್ ಇಸ್ ನಾಟ್ ಅವೈಲಬಲ್. ಇದನ್ನ ರೋಲ್ ಮಾಡ್ಲಿಕ್ಕೆ ನಮ್ಗೆ ಫ್ಲಾಟ್ ಸೀಟ್ ರೋಲ್ ಫಿಟ್ ಮಾಡುವ ಸಂದರ್ಭದಲ್ಲಿ ರೋಲ್ ಮಾಡ್ಬೇಕಲ್ಲ, ಅದನ್ನ ಜಾಯಿನ್ ಮಾಡ್ಬೇಕಲ್ಲ.
forming machines and roll forming machines if not available in shop, fit work sim is formed on brake. Adana brake system nalli en martivi navu aa ondu joining process anna navu martivi. Fits work sim aito. Now let us come to the dovetail sim. Moorane ondu sim joint andre dovetail joint. Nevella dovetail joints anna samanyavagi fitting alli nodidiri. Lathe, tie stock, head stock, madhya irthakkanta carriage enide adralli saddle portions enide tool post anta neevu en kareethiri alli enide ee ondu dovetail ide matte ee dovetail fitting annu kuda neevu maadidiri so illi dovetail joints anta kuda barutte nodi dovetail seam is a easy and convenient method of joining the flanges to collar. Flanges to collar. The joining madlike idu ondu easy matte convenient method. There are three types of dovetail. Mooru tarada dovetail sim ide. Ondu plain dovetail sim nodi illi madhyadalli idiyala. This is called plain dovetail sim. Another one is beaded. This is called beaded dovetail sim. Another one is called flanged dovetail. Nodi modalnedu flanged dovetail, plain dovetail, beaded dovetail sim. Moonu tarakkantadu dovetail sims are used mainly on round or elliptical pipe. Elli dovetail sim anna samanyavagi yava article anna maduva sandarbhadalli balustare andre elliptical athava round pipe nalli matte rectangular ducts ಆಯತಾಕಾರ ಇರತಕ್ಕಂತ ಡಕ್ಸ್ ನಲ್ಲಿ ಅಥವಾ ಪೈಪ್ ಅಥವಾ ಎಲಿಪ್ಟಿಕಲ್ ಪೈಪ್ ಅಲ್ಲಿ ಈ ಒಂದು ಡೌಟೈಲ್ ಸಿಮ್ ಅನ್ನು ಜಾಸ್ತಿ ಆರ್ಟಿಕಲ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಅಸೆಂಬ್ಲಿ ವರ್ಕ್ ನಲ್ಲಿ ನಾವು ಬಳಸ್ತೀವಿ ಈ ಜಾಯಿಂಟ್ ಅನ್ನು ನಾವು ಮಾಡ್ತೀವಿ ಅದರಲ್ಲಿ ಪ್ಲೈನ್ ಡೌಟೈಲ್ ಸಿಮ್ ನೋಡಿ ದಿಸ್ ಇಸ್ ಪ್ಲೈನ್ ಡೌಟೈಲ್ ಸಿಮ್ ಒಂದನೇದು ಸೊ ಇಟ್ ಈಸ್ ಯೂಸ್ಡ್ ವೆನ್ ಜಾಯಿನಿಂಗ್ ಎ ಕಾಲರ್ ಟು ಎ ಫ್ಲಾಂಜ್ ವಿತ್ ದ ಯೂಸ್ ಆಫ್ ಸೋಲ್ಡರ್ ಸ್ಕ್ರೂ ಆರ್ ರಿವೆಟ್ ನೋಡಿ ಇಲ್ಲಿ ಒಂದು ಕಾಲರ್ ಇದೆ ಒಂದು ಫ್ಲಾಂಜ್ ಅನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ ಫಿಟ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಅಂದ್ರೆ ಇಟ್ ಇಸ್ ಮೇಡ್ ಬೈ ಸ್ಲಿಟಿಂಗ್ ದ ಎಂಡ್ ಆಫ್ ದ ಕಾಲರ್ ನೋಡಿ ಈ ಕಾಲರ್ ಇದೆ ಈ ಕಾಲರ್ ಎಂಡ್ ಅನ್ನ ಈ ರೀತಿ ಕಟ್ ಮಾಡಿ ಸ್ಲಿಟ್ ಮಾಡಿದ್ದಾರೆ ಒಂದು ಕೆಳಗಡೆಗೆ ಒಂದು ಮೇಲ್ಗಡೆಗೆ ಸ್ಲಿಟ್ ಮಾಡಿದ್ದಾರೆ ಎಂಡ್ ಆಫ್ ದ ಕಾಲರ್ ಅಂಡ್ ಬೆಂಡಿಂಗ್ ಅವೇರಿ ಹೆದರ್ ಒಂದಾದ್ಮೇಲೆ ಒಂದನ್ನ ಏನ್ ಮಾಡಿದ್ದಾರೆ ಬೆಂಡ್ ಮಾಡಿದ್ದಾರೆ ಸ್ಲಿಟಿಂಗ್ ಟ್ಯಾಬ್ ಬೆಂಡ್ಸ್ ಓವರ್ ದ ಫ್ಲಾಂಜ್ ನಂತರ ಇಲ್ಲಿಗೆ ಏನ್ ಮಾಡ್ತಾರೆ ಫ್ಲಾಂಜ್ ಅನ್ನ ಇಡ್ತಾರೆ ಫ್ಲಾಂಜ್ ಅನ್ನ ಇಟ್ಟು ಮೇಲೆ ಈ ಕಾಲರ್ ಮೇಲೆ ಫ್ಲಾಂಜ್ ಅನ್ನ ಇಟ್ಟು ಕೆಳಗಡೆ ಈಗಾಗಲೇ ಬೆಂಡ್ ಮಾಡಿರೋದು ಕೆಳಗಡೆ ಇದೆ ಇದ್ರ ಕೆಳಗಡೆ ಇದೆ ನಂತರ ಈ ಫ್ಲಾಂಜ್ ಅನ್ನ ಏನ್ ಮಾಡ್ತಾರೆ ಅಲ್ಲಿಗೆ ಬೆಂಡ್ ಮಾಡ್ತಾ ಹೋಗ್ತಾರೆ ಅವಾಗ ಅದು ಫ್ಲಾಂಜ್ ಏನಾಗುತ್ತೆ ಲಾಕ್ ಆಗುತ್ತೆ ಫ್ಲಾಂಜ್ ಏನಾಗುತ್ತೆ ಲಾಕ್ ಆಗುತ್ತೆ ಇದನ್ನ ಪ್ಲೈನ್ ಡೌಟೈಲ್ ಸಿಮ್ ಅಂತ ನಾವು ಕರಿತೀವಿ ನೋಡಿ ಯಾವ ರೀತಿ ಲಾಕ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ The straight tabs are bent over the part to be joined and bent tabs act on stop. ಇದು ಅವಾಗ ಇದು ಬಿಚ್ಕೊಳ್ಳಲ್ಲ ಏನು ಈ ಪ್ಲಾನ್ಸ್ ಅನ್ನ ಹಾಕಿದರೆ ಪ್ಲಾನ್ಸ್ ರಿಮೂವ್ ಆಗಲ್ಲ ದಿಸ್ ಸಿಮ್ಸ್ ಮೇ ಬಿ ಮೇಡ್ ವಾಟರ್ ಟೈಟ್ ಬೈ ಸಾಲ್ಡರಿಂಗ್ ಅರೌಂಡ್ ದ ಜಾಯಿಂಟ್ ಇಷ್ಟು ಮಾಡಿದ್ರೆ ಆಗಲ್ಲ ಲೀಕೇಜ್ ಆಗ್ತಾ ಇರ್ತದೆ ಇದನ್ನ ಲೀಕ್ ಪ್ರೂಫ್ ಮಾಡಬೇಕು ಅಂದ್ರೆ ಇದ್ರ ಸುತ್ತ ಏನ್ ಮಾಡ್ಬೇಕಾಗುತ್ತೆ ನಾವು ಮತ್ತೆ ಸಾಲ್ಡರಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಎರಡನೇದು ಪ್ಲಾನ್ಸ್ ಡೌಟೈಲ್ ಸಿಮ್ ಅಂತ ಹೇಳಿ This is flanged dovetail seam. This seam is used where neat appearance and strength are important. ಈ flanged dovetail seam ಅನ್ನ ನಾವು ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂದ್ರೆ ನಮಗೆ ನೋಡ್ಲಿಕ್ಕೆ ಲುಕ್ ಕೂಡ ಚೆನ್ನಾಗಿರಬೇಕು ಮತ್ತೆ ಸ್ಟ್ರೆಂತ್ ಕೂಡ ಚೆನ್ನಾಗಿರಬೇಕು ಇಂಪಾರ್ಟೆಂಟ್ ಇರಬೇಕು ಅಂದ್ರೆ ನೀಟ್ ಅಪಿಯರೆನ್ಸ್ ಅಂಡ್ ವೇರ್ ದ ಸ್ಟ್ರೆಂತ್ ಇಸ್ ರಿಕ್ವೈರ್ಡ್ ಅಂಡ್ ವೇರ್ ದ ಸ್ಟ್ರೆಂತ್ ಇಸ್ ಇಂಪಾರ್ಟೆಂಟ್ ದಿಸ್ ಪ್ಲಾನ್ಸ್ ಡೌಟೈಲ್ ಜಾಯಿಂಟ್ ಅಥವಾ ಸಿಮ್ ಅಂತ ನಾವೇನ್ ಕರಿತೀವಿ ಇದನ್ನ ನಾವು ಬಳಸ್ತೀವಿ ಸೀಟ್ ಮೆಟಲ್ ವರ್ಕ್ ಅಲ್ಲಿ ದಿಸ್ ಸಿಮ್ ಸೋನ್ ಇನ್ ಫಿಗರ್ ನೋಡಿ ಈ ಚಿತ್ರದಲ್ಲಿ ನಿಮ್ಗೆ ಈ ಅಸೆಂಬ್ಲಿ ಆಫ್ ದ ಪ್ಲಾನ್ಸ್ ಟೈಪ್ ಡೌಟೈಲ್ ಸಿಮ್ ಫಾರ್ ಎ ಸಿಲಿಂಡ್ರಿಕಲ್ ಪೈಪ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ತಾರೆ ನೋಡಿ ಇದು ಒಂದು ಕಾಲರ್ ಇಲ್ಲಿ ಪ್ಲಾನ್ಸ್ ಇದೆ ಮತ್ತೆ ಸ್ಲಿಟ್ಸ್ ಅನ್ನ ಮಾಡಿದ್ದಾರೆ ಸ್ಲೀವ್ ಇದು ರಿವಿಟ್ ವೋಲ್ಸ್ ಅನ್ನ ಕೊಟ್ಟಿದ್ದಾರೆ ರಿವಿಟ್ ವೋಲ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ದಿಸ್ ಇಸ್ ಕಾಲರ್ ಮತ್ತೆ ದಿಸ್ ಇಸ್ ದ ಪ್ಲೇಟ್ ದಿಸ್ ಇಸ್ ದ ರಿವಿಟ್ ವೋಲ್ ದ ಟ್ಯಾಬ್ಸ್ ಟು ಬಿ ಹ್ಯಾಮರ್ಡ್ ಓವರ್ ದಿಸ್ ಇಸ್ ದ ಪ್ಲೇಟ್ ದಿಸ್ ಇಸ್ ಸ್ಟೆಪ್ಸ್ ಇನ್ ಫಾರ್ಮಿಂಗ್ ಎ ಪ್ಲಾನ್ಸ್ ಡೌಟೈಲ್
sim is commonly used where pipes intersect with a metal plate such as furnace ಮತ್ತೆ ಸೀಲಿಂಗ್ ಫರ್ನೆಸ್ ಫ್ಲೋಸ್ ಮತ್ತೆ ಸೀಲಿಂಗ್ ಅಂತ ನಾವು ಕರಿತೀವಲ್ಲ ಅಲ್ಲಿ ಈ ಒಂದು ಫ್ಲೇಂಜ್ ಡೌಟೈಲ್ ಸಿಮ್ ಅನ್ನ ಬಳಸ್ತಾರೆ ನೋಡಿ ಅದು ಒಂದು ಸ್ಟೆಪ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಎ ಫ್ಲೇಂಜ್ ಇಸ್ ಟರ್ನ್ಡ್ ಆನ್ ದ ಕಾಲರ್ ನೆಕ್ಸ್ಟ್ ಸ್ಲಿಟ್ಸ್ ಆರ್ ಕಟ್ ಅಟ್ ರೆಕ್ಟಾಂಗಲ್ ರೆಗ್ಯುಲರ್ ಇಂಟರ್ವಲ್ಸ್ ಸ್ಲಿಟ್ಸ್ ಅನ್ನ ಕಟ್ ಮಾಡಿದ್ದಾರೆ ಹಿಂದೆ ಈಗಾಗಲೇ ನೋಡಿದ್ವಿ ನಾವು ಅಟ್ ದ ಎಂಡ್ ಆಫ್ ದ ಸ್ಲೀವ್ ಇಲ್ಲಿ ಸ್ಲಿಟ್ಸ್ ಅನ್ನ ಕಟ್ ಮಾಡಿದ್ದಾರೆ ಕಾಣ್ತಾ ಇದೆ ಅಂಡ್ ಮ್ಯಾಚಿಂಗ್ ರಿವಿಟ್ ಹೋಲ್ಸ್ ಆರ್ ಡ್ರಿಲ್ ಇಲ್ಲಿ ಮ್ಯಾಚಿಂಗ್ ರಿವಿಟ್ ಹೋಲ್ಸ್ ಅನ್ನ ನೋಡಿ ಇಲ್ಲಿ ರಿವಿಟ್ ಹೋಲ್ಸ್ ಅನ್ನ ಏನ್ ಮಾಡಿದ್ದಾರೆ ಕಾಲರ್ ನಲ್ಲಿ ಡ್ರಿಲ್ ಮಾಡಿದ್ದಾರೆ ಹೋಲ್ಸ್ ಆರ್ ಡ್ರಿಲ್ ಇನ್ ದ ಸ್ಲೀವ್ ಅಂಡ್ ದ ಕಾಲರ್ ಇಲ್ಲೂ ಡ್ರಿಲ್ ಮಾಡಬೇಕು ಯಾವ್ದ್ರಲ್ಲಿ ಸ್ಲೀವ್ ಅಲ್ಲೂ ಡ್ರಿಲ್ ಆಗಿರ್ಬೇಕು ಕಾಲರ್ ಅಲ್ಲೂ ಡ್ರಿಲ್ ಆಗಿರ್ಬೇಕು ದೆನ್ ದ ರಿವಿಟ್ ಹೋಲ್ಸ್ ಆರ್ ಅಲೈನ್ ಆಮೇಲೆ ಏನ್ ಮಾಡ್ತಾರೆ ರಿವಿಟ್ ಮತ್ತೆ ಕಾಲರ್ ಮತ್ತೆ ಸ್ಲೀವ್ ಅನ್ನ ಅಲೈನ್ ಮಾಡಿ ಆ ಹೋಲ್ ಅನ್ನ ಏನ್ ಮಾಡಿರ್ತಾರೆ ಅಲೈನ್ ಮಾಡ್ತಾರೆ ಅಂಡ್ ದ ರಿವಿಟ್ಸ್ ಆರ್ ಇನ್ಸ್ಟಾಲ್ಡ್ ಫೈನಲಿ The taps are hammered over the complete the sim. First rivets anna insert maadi, then riveting maadi, matte taps anna en maadtare, close maadi, lock anna maadtare. This is the steps for forming flange dovetail sim. Third one, beaded dovetail sim anta karitivi. This is similar to the plain dovetail sim, except a bead is formed around one end of the cylinder by beading machine. Idu nimge plain dovetail sim tarana iruttade. Except bead is formed around one end of the cylinder by a beading machine. This bead acts as the stop for the flange to rest upon the taps or bent over the hold the flange in the desired places. Next, single sim anta navu karithivi. Pittsburgh nodidvi, dovetail nodidvi, grooved sim anna nodidvi. Iga single sim. So, here we see single sim used to join bottom to vertical bodies okay bottom to vertical bodies like that the various bare shape na join madlike single sim na use madithivi it is also known as fan down joint anta karithare ee joint ane anta karithare fan down joint anta kuda navu karithivi the joint is secured by soldering or brazing ee riti joint anna madadmele namage innu kuda adu ಎಫಿಷಿಯಂಟ್ ಆಗಿರ್ಬೇಕು ಭದ್ರವಾಗಿರ್ಬೇಕು ಅಂತ ಅಂದ್ರೆ ಇಟ್ ಕೆನ್ ಬಿ ಸಾಲ್ಡರ್ಡ್ ಆರ್ ಬ್ರಿಜ್ ಡಬಲ್ ಸಿಮ್ ಸೊ ದಿಸ್ ಇಸ್ ಡಬಲ್ ಸಿಮ್ ಅಲ್ಲಿ ಸಿಂಗಲ್ ಸಿಮ್ ನೋಡಿದ್ರಿ ಇಲ್ಲಿ ಡಬಲ್ ಸಿಮ್ ಇದೆ ಸಿಮಿಲರ್ ಟು ಸಿಂಗಲ್ ಸಿಮ್ ಜಾಯಿಂಟ್ ಎಕ್ಸೆಪ್ಟ್ ದ ಫಾರ್ವರ್ಡ್ ಜೆಡ್ಜ್ ಇಸ್ ಬೆಂಟ್ ಅಪ್ವರ್ಡ್ ಅಲ್ಲಿ ಸುಮ್ಮನೆ ಹೀಗೆ ಬೆಂಡ್ ಮಾಡಿದ್ವಿ ಈಗ ಇನ್ನೊಂದು ಫಾರ್ವರ್ಡ್ ಜೆಡ್ಜ್ ಅನ್ನ ಏನ್ ಮಾಡಿರ್ತೀವಿ ಅಪ್ವರ್ಡ್ ಗೆ ಅಗೇನೆಸ್ಟ್ ದ ಬಾಡಿ ಬೆಂಡ್ ಮಾಡಿದೀವಿ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಡಬಲ್ ಸಿಮ್ ಅಂತ ಕರಿತೀವಿ It fulfills the same function as the heads on and fan down joints. Stronger than other three joints. Where joints you know, compare madre, ee ondu fan down joint enide, athava double sim joint enide, it is stronger. So double sim nalli, two types of double sims. One type is used for making a irregular fittings. ಈ ಡಬಲ್ ಸಿಮ್ ನಲ್ಲಿ ಒಂದೊಂದು ಮೊದಲನೇ ವಿಧದಲ್ಲಿ ಏನ್ ಮಾಡ್ತಾರೆ ಇರೆಗ್ಯುಲರ್ ಫಿಟ್ಟಿಂಗ್ಸ್ ಸಚ್ ಆಸ್ ಸ್ಕ್ವೇರ್ ಎಲ್ಬೋಸ್ ಬಾಕ್ಸ್ ಆಫ್ಸೆಟ್ಸ್ ಎಕ್ಸೆಟ್ರಾ ದಿಸ್ ಸಿಮ್ ಇಸ್ ಯೂಸ್ಡ್ ಆನ್ ಕಾರ್ನರ್ಸ್ ಅಂಡ್ ಕೆನ್ ಬಿ ಆಲ್ಸೋ ಬಿ ಯೂಸ್ಡ್ ಆಸ್ ಲಾಂಗಿಟ್ಯೂಡಲ್ ಸಿಮ್ ಆನ್ ಸ್ಮಾಲ್ ಸ್ಕ್ವೇರ್ ಅಂಡ್ ರೆಕ್ಟಾಂಗುಲರ್ ಡಕ್ಸ್ ಮೊದಲನೇ ಆವೃತ್ತಿಯ ಡಬಲ್ ಸಿಮ್ ನಲ್ಲಿ ಎರಡು ತರ ಇದರಲ್ಲಿ ಮೊದಲನೇದರಲ್ಲಿ ಇರೆಗ್ಯುಲರ್ ಫಿಟ್ಟಿಂಗ್ಸ್ ಅನ್ನ ಜಾಯಿನಿಂಗ್ ಮಾಡಲಿಕ್ಕೆ ಈ ಸಿಮ್ ಅನ್ನ ನಾವು ಬಳಸ್ತೀವಿ ಯಾವುದು ಉದಾಹರಣೆಗೆ ಸ್ಕ್ವೇರ್ ಎಲ್ಬೋ ಇರ್ಬೋದು ಬಾಕ್ಸ್ ಇರ್ಬೋದು ಸಾಮಾನ್ಯವಾಗಿ ದಿಸ್ ಸಿಮ್ ಇಸ್ ಯೂಸ್ಡ್ ಆನ್ ಕಾರ್ನರ್ಸ್ ಕಾರ್ನರ್ಸ್ ನಲ್ಲಿ ಈ ಸಿಮ್ ಈ ಜಾಯಿಂಟ್ ಅನ್ನ ನಾವು ಮಾಡ್ತೀವಿ ಯೂಸ್ಡ್ ಆಸ್ ಅ ಲಾಂಗಿಟ್ಯೂಡಿನಲ್ ಸಿಮ್ ಆನ್ ಸ್ಮಾಲ್ ಸ್ಕ್ವೇರ್ ಅಂಡ್ ರೆಕ್ಟಾಂಗ್ಯುಲರ್ ಡಕ್ಸ್ ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ ನೋಡಿ ಈ ಡಬಲ್ ಎಡ್ಜ್ ಇಸ್ ಫಾರ್ಮ್ಡ್ ಅಂಡ್ ಪ್ಲೇಸ್ಡ್ ಓವರ್ ದ ಸಿಂಗಲ್ ಎಡ್ಜ್ ಅಂಡ್ ದ ಸಿಮ್ ಇಸ್ ಕಂಪ್ಲೀಟೆಡ್ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇಲ್ಲಿ ಒಂದು ಸಿಂಗಲ್ ಎಡ್ಜ್ ಮತ್ತೆ ಇದನ್ನ ಹೀಗೆ ಫೋಲ್ಡ್ ಮಾಡಿದ್ರು ಹೀಗೆ ಫೋಲ್ಡ್ ಮಾಡಿದ್ರು ಇಲ್ಲಿ ಫಿಕ್ಸ್ ಮಾಡಿದರೆ ದೆನ್ ಡಬಲ್ ಎಡ್ಜ್ ಅನ್ನ ಫಾರ್ಮ್ ಮಾಡಿದರೆ ಸೊ ಫೈನಲಿ ಇಟ್ ಈಸ್ ಕಂಪ್ಲೀಟೆಡ್ ಸೊ ದಿಸ್ ಇಸ್ ಎ ಬಿ ಸಿ ಡಿ ಇಸ್ ಸ್ಟೆಪ್ಸ್ ಮೇಕಿಂಗ್ ಎ ಡಬಲ್ ಸಿಮ್ ರೌಂಡ್ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಅಲ್ಲೂ ಕೂಡ ಸರ್ಕ್ಯುಲರ್ ಆಬ್ಜೆಕ್ಟ್ ಕೂಡ ಈ ಒಂದು ಬಾಟಮ್ ಡಬಲ್ ಸಿಮ್ ಅನ್ನ ನಾವು ಮಾಡ್ತೀವಿ ಇಲ್ಲಿ ಬಾಟಮ್ ಅಲ್ಲಿ ಮಾಡಿರ್ತಕ್ಕಂಥದ್ದು ದಿ ಅದರ್ ಟೈಪ್ ಇಸ್ ಯೂಸ್ಡ್ ಪ್ಯಾಸನ್ ಬಾಟಮ್ ಶುದ್ಧ ಸಿಲಿಂಡ್ರಿಕಲ್ ಸೇಫ್ ಜಾಬ್ಸ್ ಸಚ್ ಆಸ್ ಫೈಲ್ಸ್ ಟ್ಯಾಂಕ್ಸ್ ಎಕ್ಸೆಟ್ರಾ ನೋಡಿ ಇಲ್ಲಿ ಕಾಲರ್ ಇದೆ ಇಲ್ಲಿ ಫ್ಲೇಂಜ್ ಟೈಪ್ ಮಾಡಿದ್ದಾರೆ ನಂತರ ಇದನ್ನ ಫಿಟ್ ಮಾಡಬೇಕು ಅಂದ್ರೆ
ನಾವು ಅಲ್ಲಿ ಏನ್ ಮಾಡ್ತೀವಿ ಡಬಲ್ ಸಿಮ್ ಜಾಯಿಂಟ್ ಅನ್ನು ನಾವು ಮಾಡ್ತೀವಿ ನೋಡಿ ಇಲ್ಲಿ ಡಬಲ್ ಸಿಮ್ ಆಗಿದೆ ಇಲ್ಲಿ ಕ್ಲೋಸ್ ಆಗಿದೆ ಈಗ ಹೋಗಿ ಸಿ ಟು ಈಗ ಬಂದಿದೆ ಈ ಪೀಸು ಸೊ ದಿಸ್ ಈಸ್ ಡಬಲ್ ಸಿಮ್ ದ ಸ್ಟೆಪ್ಸ್ ಇನ್ ಮೇಕಿಂಗ್ ದಿಸ್ ಟೈಪ್ ಆಫ್ ಡಬಲ್ ಸಿಮ್ ಇಸ್ ಸೋನ್ ಇನ್ ಫಿಗರ್ ವೇರ್ ಎ ಇಸ್ ಟರ್ನ್ಡ್ ಆನ್ ದ ಮೆಷಿನ್ ಎ ಏನ್ ಚಿತ್ರ ಇದೆ ಇದು ಟರ್ನ್ಡ್ ಆನ್ ದ ಮೆಷಿನ್ ಬಿ ಇಸ್ ಬರ್ಡ್ ಆನ್ ದ ಬರ್ರಿಂಗ್ ಮೆಷಿನ್ ಇದನ್ನ ಬರ್ರಿಂಗ್ ಮೆಷಿನ್ ಅಲ್ಲಿ ಬರ್ಡ್ ಮಾಡಿದ್ದಾರೆ ಅಂಡ್ ದೆನ್ ಸಿ ಏನಿದೆ ದ ಬಾಟಮ್ ಸ್ನ್ಯಾಪ್ಡ್ ಬಾಡಿ ಆಸ್ ಇನ್ ಸಿ ಅಂಡ್ ಇಸ್ ಪೀನ್ ಡೌನ್ ಅದನ್ನ ಪೀನ್ ಡೌನ್ ಮಾಡಿದ್ದಾರೆ ಡಿ ನಲ್ಲಿ ಇನ್ ಡಿ ಫೈನಲಿ ದ ಸಿಮ್ ಇಸ್ ಕಂಪ್ಲೀಟೆಡ್ ಬೈ ಯೂಸಿಂಗ್ ದ ಮ್ಯಾಲೆಟ್ ಆಸ್ ಇನ್ ಇ ದಿಸ್ ಸಿಮ್ ಇಸ್ ಕಾಲ್ಡ್ ಬಾಟಮ್ ಡಬಲ್ ಸಿಮ್ ಆರ್ ನಾಕ್ಡ್ ಅಪ್ ಸಿಮ್ ಅಂತ ನಾವು ಕರಿತೀವಿ ಬಾಟಮ್ ಡಬಲ್ ಸಿಮ್ ಅಥವಾ ನಾಕ್ಡ್ ಅಪ್ ಸಿಮ್ ಅಂತ ಕೂಡ ನಾವು ಇದನ್ನ ಕರಿತೀವಿ ಇಫ್ ದ ಸಿಮ್ ಇಸ್ ನಾಟ್ ಟರ್ನ್ಡ್ ಅಪ್ ಆಸ್ ಇನ್ ಡಿ ದ ಸಿಮ್ ಇಸ್ ಕಾಲ್ಡ್ ಟರ್ನ್ಡಪ್ ಇದನ್ನ ಟರ್ನ್ಡ್ ಅಪ್ ಮತ್ತೆ ಹೀಗೆ ಮೇಲೋಗಿಂಗೆ ಬೆಂಡ್ ಮಾಡಿದ್ರಲ್ಲ ಆ ರೀತಿ ಇಲ್ಲ ಅಂದ್ರೆ ಅದನ್ನೇನಂತ ಕರಿತೀವಿ ಪ್ಯಾಂಡ್ ಅಪ್ ಇದು ಮೇಲೋಗಿ ಬೆಂಡ್ ಆಗಿರೋದ್ರಿಂದ ನಾಕ್ಡ್ ಅಪ್ ಸಿಮ್ ಅಂತ ಕರಿತೀವಿ ಪ್ಯಾಂಡ್ ಅಪ್ ಜಾಯಿಂಟ್ ನಾಕ್ಡ್ ಅಪ್ ಜಾಯಿಂಟ್ ಎಲ್ಲ ಮಾಡಿಸಿದೆ ನಿಮ್ಗೆ ಪ್ರಾಕ್ಟಿಕಲ್ ಅಲ್ಲಿ ಲೈಕ್ ದಟ್ ದಿಸ್ ಒನ್ ಇಸ್ ಪ್ಯಾಂಡ್ ಅಪ್ ಅಂಡ್ ನಾಕ್ಡ್ ಅಪ್ ಡಬಲ್ ಸಿಮ್ ದಿಸ್ ಇಸ್ ಡಬಲ್ ಗ್ರೂಡ್ ಸಿಮ್ ಇದು ಡಬಲ್ ಗ್ರೂಡ್ ಜಾಯಿಂಟ್ ನೋಡಿ ಇಲ್ಲಿ ಎರಡು ಸೀಟ್ ಇದೆ ಇಲ್ಲಿ ಒಂದು ಸೀಟು ಇಲ್ಲಿ ಒಂದು ಒಂದು ಎರಡು ಮೂರು ಸೀಟ್ ಅನ್ನ ಇಲ್ಲಿ ಬಳಸಿದೀವಿ ಡಬಲ್ ಗ್ರೂಡ್ ಸಿಮ್ಗೆ ಸಿಮಿಲರ್ ಟು ದಟ್ ಆಫ್ ಡೌಟೈಲ್ ಜಾಯಿಂಟ್ ಇನ್ ಕಾರ್ಪೆಂಟ್ರಿ ಕಾರ್ಪೆಂಟ್ರಿನಲ್ಲಿ ಡೌಟೈಲ್ ಜಾಯಿಂಟ್ ಹೇಗೆ ಮಾಡ್ತಾರೋ ಆ ರೀತಿ ಡಬಲ್ ಗ್ರೂಡ್ ಸಿಮ್ ಅನ್ನ ಮಾಡ್ತಾರೆ ದಿಸ್ ಇಸ್ ಯೂಸ್ಡ್ ಫಾರ್ ರೂಪಿಂಗ್ ಅಂಡ್ ಪ್ಯಾನಲಿಂಗ್ ಜಾಯಿಂಟ್ ರೂಪಿಂಗ್ ಮೇಲ್ಗಡೆ ಚಾವಣಿ ಮತ್ತೆ ಪ್ಯಾನಲಿಂಗ್ ಜಾಯಿಂಟ್ಸ್ ಅನ್ನ ಮಾಡಲಿಕ್ಕೆ ಡಬಲ್ ಗ್ರೂಡ್ ಜಾಯಿಂಟ್ಸ್ ಅನ್ನ ನಾವು ಸಾಮಾನ್ಯವಾಗಿ ಅನದರ್ ಒನ್ ಕಾಲ್ಡ್ ಬಟ್ ಸಿಮ್ ಅಂತ ಸೊ ದಿಸ್ ಸಿಮ್ ಆಸ್ ಎ ಟೂ ಪೀಸ್ ಬಟ್ ಜಾಯಿಂಟ್ ಎರಡು ಸೀಟ್ ಅನ್ನ ಹೀಗೆ ಜಾಯಿಂಟ್ ಮಾಡೋದನ್ನ ನಾವು ಬಟ್ ಸಿಮ್ ಅಂತ ಕರಿತೀವಿ ದಿಸ್ ಸಿಮ್ ಆಸ್ ಎ ಟೂ ಪೀಸ್ ಬಟ್ ಟುಗೆದರ್ ಅಂಡ್ ಸಾಲ್ಡರ್ ಆಸ್ ಸೋನ್ ಈಗ ಫಾರ್ ಎಕ್ಸಾಂಪಲ್ ಪ್ಲಾಂಜ್ ಬಟ್ ಸಿಮ್ ಅಂತ ಇದೆ ಮತ್ತೆ ಬಟ್ ಸಿಮ್ ಇದೆ ಒಂದು ಪ್ಲಾಂಜ್ಡ್ ಬಟ್ ಸಿಮ್ ಇನ್ನೊಂದು ಬಟ್ ಸಿಮ್ ಪ್ಲಾಂಜ್ಡ್ ಬಟ್ ಸಿಮ್ ಅಂದ್ರೆ ಈ ರೀತಿ ಬೆಂಡ್ ಮಾಡಿ ಇಲ್ಲಿ ಸಾಲ್ಡರಿಂಗ್ ಅನ್ನ ಅಥವಾ ಬ್ರೇಜಿಂಗ್ ಅನ್ನ ಮಾಡಬಹುದು ಬಟ್ ಸಿಮ್ ಅಂದ್ರೆ ಒಂದ್ ಸೀಟ್ ಪಕ್ಕ ಒಂದನ್ನ ಇಟ್ಟು ಜಸ್ಟ್ ಅದನ್ನ ಸಾಲ್ಡರಿಂಗ್ ಅಥವಾ ಬ್ರೇಜಿಂಗ್ ಅನ್ನ ಅನದರ್ ಒನ್ ಲ್ಯಾಪ್ ಸಿಮ್ ಅಂತ ಕರಿತೀವಿ ಇಟ್ ಇಸ್ ಅ ಸಿಂಪ್ಲೆಸ್ಟ್ ಟೈಪ್ ಆಫ್ ಸಿಮ್ ಎಲ್ಲಾ ಸಿಮ್ಗಿಂತ ಇದು ಸಿಂಪ್ಲೆಸ್ಟ್ ಟೈಪ್ ಆಫ್ ಸಿಮ್ ಅಂಡ್ ಕೆನ್ ಬಿ ಪ್ರಿಪೇರ್ಡ್ ಆಸ್ ಎ ಲಾಪ್ ಜಾಯಿಂಟ್ ಆಲ್ಸೋ ನೇನ್ ಆಸ್ ಎಡ್ಜ್ ಆನ್ ಎಡ್ಜ್ ಎಡ್ಜ್ ಆನ್ ಜಾಯಿಂಟ್ ಅಂದ್ರೆ ಒಂದ್ರ ಮೇಲೆ ಒಂದು ಇಡತಕ್ಕಂಥದ್ದು ಓವರ್ ಲ್ಯಾಪ್ ಒನ್ ಓವರ್ ಅಂತ ದಟ್ ಇಸ್ ಕಾಲ್ಡ್ ಲ್ಯಾಪ್ ಸಿಮ್ ಸೊ ದಿಸ್ ಜಾಯಿಂಟ್ ಯೂಸ್ ಟು ಜಾಯಿಂಟ್ ಟೂ ಸಿಲಿಂಡ್ರಿಕಲ್ ಪಾರ್ಟ್ಸ್ ಟುಗೆದರ್ ದ ಜಾಯಿಂಟ್ ಇಸ್ ಸೆಕ್ಯೂರ್ಡ್ ಬೈ ಸಾಲ್ಡರಿಂಗ್ ಆರ್ ಬ್ರೇಜಿಂಗ್ ನೋಡಿ ಇಲ್ಲಿ ಎರಡು ಸಿಟ್ ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ ಓವರ್ ಲ್ಯಾಪ್ ಇದೆ ಸೊ ಇದು ಹಾಗೆ ಲಾಕ್ ಆಗಲ್ಲ ಇದನ್ನ ಏನ್ ಮಾಡಬೇಕು ಸಾಲ್ಡರಿಂಗ್ ಅಥವಾ ಬ್ರೇಜಿಂಗ್ ಮಾಡಿ ಲಾಕಿಂಗ್ ಅನ್ನ ನಾವು ಮಾಡಬೇಕು ಸೊ ಈ ಲ್ಯಾಪ್ ಸಿಮ್ ನಲ್ಲಿ ದ ಲ್ಯಾಪ್ ಸಿಮ್ ಇಸ್ ಮೇಡ್ ಬೈ ಲ್ಯಾಪಿಂಗ್ ದ ಎಡ್ಜ್ ಆಫ್ ದ ಒನ್ ಪೀಸ್ ನೋಡಿ ಓವರ್ ದಿ ಅದರ್ ಪೀಸ್ ಅಂಡ್ ಸಾಲ್ಡರ್ ಒಂದ್ರ ಮೇಲೆ ಇನ್ನೊಂದಿಟ್ಟು ಇದನ್ನ ಏನ್ ಮಾಡೋದು ಸಾಲ್ಡರಿಂಗ್ ಅನ್ನ ಮಾಡೋದು ಅದರಲ್ಲಿ ಫಿಗರ್ ನಲ್ಲಿ ನಿಮ್ಗೆ ಪ್ಲೈನ್ ಲ್ಯಾಪ್ ಅಂತ ಇದೆ ಸೌಂಡ್ ಲ್ಯಾಪ್ ಅಂತ ಇದೆ ಇನ್ಸೈಡ್ ಲ್ಯಾಪ್ ಮತ್ತೆ ಔಟ್ ಸೈಡ್ ಲ್ಯಾಪ್ ಎಲ್ಲಾ ಲ್ಯಾಪ್ ನಲ್ಲೂ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಅನ್ನ ಮಾಡಿರೋದನ್ನ ನಾವು ಕಾಣಬಹುದು ಸರ್ ಅಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಪ್ ಸಿಮ್ ಅಂತ ನಾವು ಫೈನಲಿ ಸ್ಲಿಪ್ ಜಾಯಿಂಟ್ ಸಿಮ್ ಅಂತ ಒಂದು ಇದೆ ದಿಸ್ ಇಸ್ ಸ್ಲಿಪ್ ಜಾಯಿಂಟ್ ಸಿಮ್ ಸ್ಲಿಪ್ ಜಾಯಿಂಟ್ ಸಿಮ್ ಅಂತ ನಾವು ಕರಿತೀವಿ ಸ್ಲಿಪ್ ಜಾಯಿಂಟ್ ಸಿಮ್ ಅಂತೇಳಿ ದಿಸ್ ಸಿಮ್ ಇಸ್ ಯೂಸ್ಡ್ ಫಾರ್ ಲಾಂಗಿಟ್ಯೂಡಿನಲ್ ಕಾರ್ನರ್ ಲಾಂಗಿಟ್ಯೂಡಿನಲ್ ಕಾರ್ನರ್ ಅಲ್ಲಿ ಲೆಂತ್ ಕಾರ್ನರ್ ಎಲ್ಲಿರುತ್ತೆ ಅಲ್ಲಿ ನಾವು ಈ ಒಂದು ಸಿಮ್ ಅನ್ನು ನಾವು ಬಳಸ್ತೀವಿ ದ ಅಸೆಂಬ್ಲಿ ಆಫ್ ದ ಸಿಮ್ ಇಸ್ ಕನ್ಸಿಸ್ಟ್ ಆಫ್ ಎ ಸಿಂಗಲ್ ಲಾಕ್ ನೋಡಿ ಇದು ಸಿಂಗಲ್ ಲಾಕ್ ಇಲ್ಲಿ ಎರಡನೇ ಚಿತ್ರದಲ್ಲಿ ಬೀನಲ್ಲಿ ಇರತಕ್ಕಂಥದ್ದು ಡಬಲ್ ಲಾಕ್ ಅಥವಾ ಮೂರನೇ ಚಿತ್ರದಲ್ಲಿ ಒಂದಿದೆ ಲಾಕ್ ಸ್ಲಿಪ್ ಟುಗೆದರ್ ಅಂತಿದೆ ಸಿಂಗಲ್ ಲಾಕ್ ಇಸ್ ಸ್ಲಿಪ್ಡ್ ಇನ್ ಟು ದ ಡಬಲ್ ಲಾಕ್ ಸಿಂಗಲ್ ಲಾಕ್ ಇಸ್ ಸ್ಲಿಪ್ಡ್ ಇನ್ ಟು ದ ಡಬಲ್ ಲಾಕ್ ನೋಡಿ ಈ ಲಾಕ್ ಒಳಗಡೆ ಈ ಒಂದು ಸಿಂಗಲ್ ಲಾಕ್ ಅನ್ನ ಏನ್ ಮಾಡಿದರೆ ಸೇರಿಸಿದ್ದಾರೆ ಟು ಕಂಪ್ಲೀಟ್ ದ ಸಿಮ್ ಈ ಸಿಮ್ ಕಂಪ್ಲೀಟ್ ಆಗ್ಬೇಕಾದ್ರೆ ಲೈಕ್ ದಟ್ ದಿಸ್ ಇಸ್ ಕಾಲ್ಡ್ ಸ್ಲಿಪ್ ಜಾಯಿಂಟ್ ಸಿಮ್ ಅಂತ ನಾವು ಕರಿತೀವಿ ನೋಡಿ ಇಲ್ಲಿ ಬಾಕ್ಸ್ ಅನ್ನ ಮಾಡಿದ್ರೆ ಪ್ರಾಪರ್ ಅಂಡ್ ಇಂಪ್ರಾಪರ್ ಜಾಯಿನಿಂಗ್ ಆಫ್ ಸ್ಲಿಪ್ ಯಾವುದು ಪ್ರಾಪರ್ ಯಾವುದು ಇಂಪ್ರಾಪರ್ ನೋಡಿ ಈಗ ಮೊದಲನೇ ಚಿತ್ರದಲ್ಲಿರೋದು ಎನ್ಲಾರ್ಜ್ಡ್
ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಬಾಕ್ಸ್ ಅನ್ನ ಮಾಡಿರೋದ್ರಲ್ಲಿ ದಿಸ್ ಇಸ್ ಅ ಪ್ರಾಪರ್ ಜಾಯಿಂಟ್, ದಿಸ್ ಇಸ್ ಎ ಇಂಪ್ರಾಪರ್ ಜಾಯಿಂಟ್, ಅಂದ್ರೆ ಇದು ಸರಿ ಇದೆ ಈ ಜಾಯಿಂಟ್, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರೋದು, ಈ ಕಡೆ ರೈಟ್ ಸೈಡ್ ಅಲ್ಲಿ ಇರೋದು ಎನ್ಲಾರ್ಜ್ ಡೀಟೇಲ್ಸ್ ಅಲ್ಲಿ ನೋಡಿ ಇದು ಜಾಯಿಂಟ್ ಸರಿ ಇಲ್ಲ. ಸೊ ಫಾರ್ ಮೇಕಿಂಗ್ ಪೈಪ್ಸ್ ವಿತ್ ಸ್ಲಿಪ್ ಜಾಯಿಂಟ್ಸ್ ಇನ್ ಪ್ರಾಪರ್ ಕೇರ್ ಶುಡ್ ಬಿ ಟೇಕನ್ ಟು ಸೀ ದಟ್ ದ ಕಾರ್ನರ್ಸ್ ಆಫ್ ದ ಮೆಟಲ್ಸ್ ಆರ್ ಸ್ಕ್ವೇರ್ಡ್ ಅಂಡ್ ದ ಎಡ್ಜಸ್ ಆರ್ ಟ್ರಿಮ್. ಕಾರ್ನರ್ ಜಾಯಿಂಟ್ ಅನ್ನ ಮಾಡೋದ್ರಿಂದ ಸ್ಕ್ವೇರ್ ಆಗಿರಬೇಕು ಮತ್ತೆ ಟ್ರಿಮ್ ಆಗಿರಬೇಕು ಎಡ್ಜಸ್, ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ದ ಪ್ರಾಪರ್ ಸ್ಲಿಪ್ ಜಾಯಿಂಟ್ ಇಸ್ ಸೋನ್ ಎ, ನೋಡಿ ಈ ಚಿತ್ರದಲ್ಲಿ ಇರತಕ್ಕಂಥದ್ದು ಪ್ರಾಪರ್. ಇಂಪ್ರಾಪರ್ ಇರತಕ್ಕಂಥದ್ದು ಚಿತ್ರ ಬಿ ನಲ್ಲಿ ಇರತಕ್ಕಂಥದ್ದು, ಇನ್ ಫಿಗರ್ ಬಿ ಇಟ್ ಇಸ್ ಎ ಇಂಪ್ರಾಪರ್ ಕನ್ಸ್ಟ್ರಕ್ಷನ್ ಆಫ್ ದ ಸ್ಲಿಪ್ ಜಾಯಿಂಟ್. ಇಫ್ ದ ಎಡ್ಜಸ್ ಆರ್ ನಾಟ್ ಟ್ರಿಮ್ಡ್ ಇಟ್ ವಿಲ್ ಪಿಷ್ ದ ಪೈಪ್ ಔಟ್ ಆಫ್ ದ ಸೇಫ್ ಅಂಡ್ ಮೇ ಕಾಸ್ ದ ಎಡ್ಜಸ್ ಆಫ್ ದ ಪೈಪ್ ಟು ಬಿ ಅನ್ಯೂವನ್. ನೀವು ಎಡ್ಜಸ್ ಸರಿಯಾಗಿ ಟ್ರಿಮ್ ಮಾಡಿಲ್ಲ ಅಂದ್ರೆ ಜಾಯಿನಿಂಗ್ ಮಾಡುವಾಗ ಇದು ಟ್ವಿಸ್ಟ್ ಆಗಿ ಓಪನ್ ಆಗೋಗುತ್ತೆ. ಅರ್ಥ ಆಯ್ತಾ? ಆ ಪೈಪ್ ನೀವು ಮಾಡಿರ್ತಕ್ಕಂಥ ಉದಾಹರಣೆಗೆ ಒಂದು ರೆಕ್ಟ್ಯಾಂಗುಲರ್ ಪೈಪ್ ಅಂದ್ರೆ ಆ ಪೈಪು ಅನ್ ಇವನ್ ಆಗಿದೆ, ಸರಿಯಾಗಿ ಎಡ್ಜಸ್ ಸ್ಟ್ರೈಟ್ ಇರಲ್ಲ, ಆಕ್ಯುರೇಸಿ ಸರಿ ಇರಲ್ಲ. ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಮ್ ಅಂಡ್ ನೆಸೆಸಿಟಿ ಯಾವ ರೀತಿ ಇದೆ. ಇಲ್ಲಿ ನಾವು ಆರ್ಟಿಕಲ್ ಅನ್ನ ಮಾಡುವಾಗ ಯಾವ್ಯಾವ ಸಿಮ್ ಅನ್ನ ಜಾಯಿಂಟ್ ಅನ್ನ ಯಾವ್ಯಾವ ಆರ್ಟಿಕಲ್ಗೆ ಅಪ್ಲಿಕೇಶನ್ಸ್ ಗೆ ಬಳಸಬೇಕು, ಅಕಾರ್ಡಿಂಗ್ ಟು ದಿ ಆರ್ಟಿಕಲ್, ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್ಸ್ ನಾವು ಈ ಡಿಫ್ರೆಂಟ್ ಸಿಮ್ಸ್ ಅನ್ನ ನಾವು ಜಾಯಿನಿಂಗ್ ಪ್ರೋಸೆಸ್ ಗೆ, ಸಿಮ್ ಈಸ್ ನಥಿಂಗ್ ಬಟ್ ಜಾಯಿನಿಂಗ್ ಅಂತ ನಾವು ಕರಿತೀವಿ, ಬಳಸ್ತೀವಿ. ಸೊ ನಾವು ಸಮ್ ಕ್ವಶನ್ಸ್ ಹ್ಯಾಸ್ ಬಿನ್ ದ ಎಕ್ಸಾಮಿನೇಷನ್ಸ್ ಆಲ್ಸೋ ನೋಡೋಣ ಯಾವ ಕ್ವಶನ್ಸ್ ಇದೆ. ನೇಮ್ ದ ಪ್ರೋಸೆಸ್ ಆಫ್ ಜಾಯಿನಿಂಗ್ ಟೂ ಎಡ್ಜಸ್ ಆಫ್ ದ ಟೂ ಮೆಟಲ್ ಸೀಟ್ಸ್ ಟುಗೆದರ್, ಎರಡು ಎಡ್ಜಸ್ ಅನ್ನ ಹಿಂಗೆ ಜಾಯಿನ್ ಮಾಡ್ತಕ್ಕಂಥ ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ, ಸಿಮ್, SEAM ಸಿಮ್ ಅಂತ ನಾವು ಕರಿತೀವಿ. ನೇಮ್ ದ ಸಿಮ್ ಯೂಸ್ ಫಾರ್ ಜಾಯಿನಿಂಗ್ ಟೂ ಪೀಸಸ್ ಆಫ್ ಸ್ಟ್ರೈಟ್ ಆರ್ ಕರ್ವ್ಡ್ ಸೀಟ್ ಮೆಟಲ್ ಆಫ್ ಲೈಟ್ ಗೇಜ್. ಲೈಟ್ ಗೇಜ್ ಅಂದರೆ ಎರಡು ಕರ್ವ್ಡ್ ಸೀಟು ಅಥವಾ ಸ್ಟ್ರೈಟ್ ಸೀಟ್ನ ಜಾಯಿನ್ ಮಾಡ್ತಕ್ಕಂಥದ್ದು ಪ್ರೋಸೆಸ್ಸು ಗ್ರೂಡ್ ಸಿಮ್. ಯಾವ ಸಿಮ್ ಅದು? ವಿಚ್ ಸಿಮ್ ಇಸ್ ಸ್ಟ್ರಾಂಗೆಸ್ಟ್ ಅಮಾಂಗ್ ದೆಮ್, ಯಾವ ಸಿಮ್ ಸ್ಟ್ರಾಂಗೆಸ್ಟ್? ಡಬಲ್ ಸಿಮ್ ಇಸ್ ದ ಸ್ಟ್ರಾಂಗೆಸ್ಟ್. ವೇರ್ ಡಬಲ್ ಗ್ರೂಡ್ ಸಿಮ್ಸ್ ಆರ್ ಎಂಪ್ಲಾಯ್ಡ್ ಯೂಸ್ಡ್ ಫಾರ್ ರೂಪಿಂಗ್ ಅಂಡ್ ಪ್ಯಾನಲಿಂಗ್ ಜಾಯಿಂಟ್ಸ್. ಈಗ ತಾನು ಹೇಳಿದ್ರೆ ಡಬಲ್ ಗ್ರೂಡ್ ಸಿಮ್ ಅನ್ನ ಎಲ್ಲಿ ಬಳಸ್ತಾರೆ? ರೂಪಿಂಗ್ ಛಾವಣಿ ಮತ್ತೆ ಪ್ಯಾನಲಿಂಗ್ ಜಾಯಿಂಟ್ಸ್ ಅನ್ನು ಮಾಡುವಂತ. ನೇಮ್ ದ ಟೂಲ್ ಯೂಸ್ಡ್ ಫಾರ್ ಲಾಕಿಂಗ್ ಅಂಡ್ ಕ್ಲೋಸಿಂಗ್ ದ ಸಿಮ್. ಲಾಕಿಂಗ್ ಕ್ಲೋಸಿಂಗ್ ಮಾಡ್ಲಿಕ್ಕೆ ಏನನ್ನ ಯೂಸ್ ಮಾಡ್ತಾರೆ? ದಟ್ ಇಸ್ ಕಾಲ್ಡ್ ಗ್ರೂವರ್ ಅಂಡ್ ಟೂಲ್. ಫಾರ್ ಸಿಮ್ಮಿಂಗ್ ಥಿಕ್ಕರ್ ಸೀಟ್ ವರ್ ಗ್ರೂವರ್ ಸೈಜ್ ಮಸ್ಟ್ ಬಿ ಲಾರ್ಜರ್ ದಿನ ದ ವಿಡ್ತ್ ಆಫ್ ದ ಹೋಲ್ ಟು ವಾಟ್ ಎಕ್ಸ್ಟೆಂಟ್. ಸ್ಮಾಲರ್ ಗಾದ್ರೆ 1.5 ಹೇಳಿದೀನಿ, ಲಾರ್ಜರ್ ಗಾದ್ರೆ ಇಟ್ ಮೇ ಬಿ 3 mm. 3 mm ಲಾರ್ಜರ್. ನೇಮ್ ದ ಸಿಮ್ ಎ ಅಂಡ್ ಬಿ ಸೋನ್ ಇನ್ ದ ಫಿಗರ್. ಇಲ್ಲಿ ಇರ್ತಕ್ಕಂಥ ಸಿಮ್ ಏನು, ಇಲ್ಲಿ ಇರ್ತಕ್ಕಂಥ ಸಿಮ್, ಎ ಚಿತ್ರದಲ್ಲಿ ಇರ್ತಕ್ಕಂಥ ಸಿಮ್ ನಿಮಗೆ ಗ್ರೂಡ್ ಸಿಮ್. ಇದೆಂಥದ್ದು? ಗ್ರೂಡ್ ಸಿಮ್. ಬಿ ನಲ್ಲಿ ಇರ್ತಕ್ಕಂಥದ್ದು ದಿಸ್ ಇಸ್ ದ ಡಬಲ್ ಸಿಮ್, ನೋಡಪ್ಪ ಅಂತ ಕರಿತೀವಿ. ದಿಸ್ ಇಸ್ ದ ಡಬಲ್ ಸಿಮ್, ಗ್ರೂಡ್ ಸಿಮ್ ಮೊದಲನೇದು, ಎರಡನೇದು ಡಬಲ್. ಕೆಲವು MCQ ಕ್ವಶನ್, ವಿಚ್ ಸಿಮ್ ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಜಾಯಿನಿಂಗ್ ಸೀಟ್ ಮೆಟಲ್. ಸೀಟ್ ಮೆಟಲ್ ಅನ್ನ ಜಾಯಿನಿಂಗ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಯಾವ ಸಿಮ್ ಅನ್ನ ಬಳಸ್ತಾರೆ? ಬಟ್ ಸಿಮ್, ಡಬಲ್ ಸಿಮ್, ಡೌಟೈಲ್ ಸಿಮ್ ಅಂಡ್ ಗ್ರೂಡ್ ಸಿಮ್, ಯಾವ್ದನ್ನ ಯೂಸ್ ಮಾಡ್ತಾರೆ? ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಗ್ರೂಡ್ ಸಿಮ್. ವಿಚ್ ಸಿಮ್ ಇಸ್ ಯೂಸ್ಡ್ ಆಸ್ ಎ ಲಾಂಗಿಟ್ಯೂಡಿನಲ್ ಕಾರ್ನರ್ ಸಿಮ್ ಫಾರ್ ವೇರಿಯಸ್ ಟೈಪ್ಸ್ ಆಫ್ ಪೈಪ್ ಸಚ್ ಆಸ್ ಡಕ್ಟ್ ವರ್ಕ್? ಬಟ್ ಸಿಮ್, ಡಬಲ್ ಸಿಮ್, ಗ್ರೂಡ್ ಸಿಮ್, ಪಿಟ್ಸ್ಬರ್ಗ್ ಸಿಮ್. ವಿಚ್ ಇಸ್ ಕರೆಕ್ಟ್? ಡಿ, ಪಿಟ್ಸ್ಬರ್ಗ್ ಸಿಮ್ ಅನ್ನ ಲಾಂಗಿಟ್ಯೂಡಿನಲ್ ಕಾರ್ನರ್ ಮತ್ತು ಬೇರೆ ಬೇರೆ ರೀತಿಯ ಪೈಪ್ ಡಕ್ಟ್ ಅನ್ನ ಮಾಡಲಿಕ್ಕೆ ಈ ಒಂದು ಜಾಯಿಂಟ್ ಅನ್ನ ಬಳಸ್ತಾರೆ, ಈ ಜಾಯಿಂಟ್ ಅನ್ನ ಮಾಡ್ತಾರೆ, ಪ್ರೋಸೆಸ್ ಮಾಡ್ತಾರೆ. ವಾಟ್ ಇಸ್ ದ ನೇಮ್ ಆಫ್ ದ ಸಿಮ್ಸ್ ಒನ್? ಈ ಚಿತ್ರದಲ್ಲಿ ಇರತಕ್ಕಂಥ ಸಿಮ್ ಜಾಯಿಂಟ್ ಏನೋ, ಡಬಲ್ ಆ, ಸ್ಲಿಪ್ ಜಾಯಿಂಟ್, ಗ್ರೂಡ್ ಸಿಮ್, ಆರ್ ಪ್ಲೈನ್ ಡೌಟೈಲ್. ಸೊ ದಿಸ್ ಈಸ್ ಡಿ, ಪ್ಲೈನ್ ಡೌಟೈಲ್ ಸಿಮ್. ವಿಚ್ ಸಿಮ್ ಇಸ್ ಅನ್ ಈಸಿ ಅಂಡ್ ಕನ್ವೀನಿಯಂಟ್ ಮೆಥಡ್ ಆಫ್ ಜಾಯಿನಿಂಗ್ ಪ್ಲಾಂಜಸ್ ಟು ಕಾಲರ್? ಬಟ್ ಸಿಮ್, ಡಬಲ್ ಸಿಮ್, ಗ್ರೂಡ್ ಸಿಮ್, ಡೌಟೈಲ್ ಸಿಮ್. ಯಾವುದರಲ್ಲಿ ಕನ್ವೀನಿಯಂಟ್ ಪ್ಲಾಂಜಸ್ ಅನ್ನ ಕಾಲರ್ಗೆ ಮಾಡಲಿಕ್ಕೆ? ಡೌಟೈಲ್. ವಾಟ್ ಇಸ್ ದ ನೇಮ್ ಆಫ್ ದ ಸಿಮ್ಸ್ ಒನ್? ಈ ಸಿಮ್ ಏನಿದು? ದಿಸ್ ಇಸ್ ಗ್ರೂಡ್ ಸಿಮ್, ಡಬಲ್ ಸಿಮ್, ಪಿಟ್ಸ್ಬರ್ಗ್ ಸಿಮ್, ಬಾಟಮ್ ಡಬಲ್ ಸಿಮ್. ದಿಸ್ ಇಸ್ ಕಾಲ್ಡ್ ಗ್ರೂಡ್ ಸಿಮ್. ಎಂತ ಸಿಮ್ ಇದು? ಗ್ರೂಡ್ ಸಿಮ್, ಗ್ರೂಡ್ ಆಗಿದೆ ಇಲ್ಲಿ. ದಿಸ್ ಇಸ್ ಲಾಕ್ಡ್ ಗ್ರೂಡ್ ಸಿಮ್. ಸೊ
ತರಬೇಕಿದ್ದಾರೆ. ಈ ಒಂದು ವಾಟ್ ಇಸ್ ಕಾಲ್ಡ್ ಸಿಮ್, ನೇಮ್ ದ ಟೈಪ್ಸ್ ಆಫ್ ಸಿಮ್, ಸಿಮ್ ಮೀನ್ಸ್ ನಥಿಂಗ್ ಬಟ್ ಜಾಯಿಂಟ್, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಯಾವ್ಯಾವ ಸಿಮ್ ಯಾವ್ಯಾವ ರೀತಿ ಇರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ನಾವು ಬಳಸ್ತೀವಿ. ಕೆಲವು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಎಂ ಸಿ ಕ್ಯೂ ಕ್ವಶನ್ಸ್ ಮತ್ತೆ ಈ ಪಠ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ಕೀಪ್ ಹಾರ್ಡ್ ವರ್ಕ್. ನಿಮ್ಗೆ ಹೆಚ್ಚಿನ ಮಾಹಿತಿಗೆ ನಿಮಿ ಫಸ್ಟ್ ಇಯರ್ ಪಿಟ್ಟರ್ ಸೀಟ್ ಮೆಟಲ್ ಅಲೈಟ್ ಅನ್ನ ರೆಫರ್ ಮಾಡ್ಬೋದು, ಅಥವಾ ಸೀಟ್ ಮೆಟಲ್ ಫಸ್ಟ್ ಇಯರ್ ಬುಕ್ ಅನ್ನೇ ನೀವು ನಿಮಿ ರೆಫರ್ ಮಾಡಿದ್ರೆ ನಿಮ್ಗೆ ಇದ್ರ ಮಾಹಿತಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮ್ಗೆ ಪಿಟ್ಟರ್ ಫಸ್ಟ್ ಇಯರ್ ಅಸೈನ್ಮೆಂಟ್ ನಲ್ಲಿ ಇದೆ. ಅದು ನಿಮ್ಗೆ ಸಾಫ್ಟ್ ಕಾಪಿ ಇನ್ burskill.com ನಲ್ಲಿದೆ, ನೀವು ಅಟೆಂಡ್ ಮಾಡಬಹುದು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಮಕ್ಕಳೆಲ್ಲರಿಗೂ ಶುಭವಾಗಲಿ, ಧನ್ಯವಾದ.